ನಮಸ್ಕಾರ ಗರಡಿ. ನಮ್ಮ ಸಂಸ್ಕೃತಿಯ ಒಂದು ಕ್ರೀಡೆ, ನಾನು ಗೊತ್ತಿರೋಂಗೆ ಕುಸ್ತಿಯನ್ನು ಅಂಶವಾಗಿಟ್ಕೊಂಡು ಆತ್ಮವಾಗಿಟ್ಕೊಂಡು ಹೆಣದಂಥ ಪೂರ್ತಿ ಸಿನಿಮಾ ಮೊಟ್ಟ ಮೊದಲು ಅನಿಸುತ್ತೆ ಸರ್. ನನಗೆ ಮೊಟ್ಟ ಮೊದಲು ನನಗೆ ಕನ್ನಡದಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಕುಸ್ತಿನೇ ಜೀವಾಳವಾಗಿಟ್ಕೊಂಡು ಮಾಡಿದಂಥದ್ದು ನಮ್ಮ ಕ್ರೀಡೆ, ನಮ್ಮ ದೇಶದ ಕ್ರೀಡೆ, ನಮ್ಮ ಮಣ್ಣಿನ ಕ್ರೀಡೆ. ಹೆಂಗೆ ಕನೆಕ್ಟ್ ಆಗೋಗುತ್ತೆ ಅಂತಂದರೆ ಅದು ಇವರ ಶಕ್ತಿ. ಅದು ಇವರ ಅಖಾಡದಲ್ಲಿ, ಇವರ ಗರಡಿಯಲ್ಲಿ ಈ ಥರದ ಸಿನಿಮಾನ ನಾವು ನಿರೀಕ್ಷಿಸ್ತೀವಿ. ಅದು ಖಂಡಿತ ಕರೆಕ್ಟಾಗಿ ಬುಲ್ಸೈ ಮಾಡಿದ್ದಾರೆ. ನಾವು ಯೂಶಲಿ ಇವ್ರ ಸಿನಿಮಾಗಳು ಅಂತಂತಂದರೆ ಬೇರೆ ಏನೋ ಅಂತ ಅಂದ್ಕೊಂಡು ಒಳಗಡೆ ಬಂದಿರ್ತೀವಿ, ಅದಲ್ಲ. ಇನ್ನೂ ಏನು ಅಂತ ಅನ್ನೋದನ್ನು ನಿರೂಪಿಸಿದ್ದಾರೆ. ಅದು ಅವರ ಶಕ್ತಿ, ಒಂದಕ್ಕೆ ಮಾತ್ರ ಸೀಮಿತ ಮಾಡಲಿಕ್ಕಾಗಲ್ಲ. ನೋಡಿ, ಈ ಟೀಮೇ ಹಂಗಿದೆ. ಯೋಗರಾಜ್ ಭಟ್ ಅವರಾಗಿರ್ಬೋದು, ಪ್ಲಸ್ ಹರೀಶ್ ಸರ್ ಆಗಿರ್ಬೋದು, ಬಿ ಸಿ ಪಾಟೀಲ್ ಅವರ ನಿರ್ಮಾಣ ಆಗಿರ್ಬೋದು, ದರ್ಶನ್ ಸರ್ ಅವರಿದ್ದಾರೆ, ಯಶಸ್ ಸೂರ್ಯ ಅವರಿದ್ದಾರೆ. ನಿಮಗೆಲ್ಲ ಪ್ಲಸ್ ಮಾಡ್ತಾ ಪ್ಲಸ್ ಮಾಡ್ತಾ ಪ್ಲಸ್ ಮಾಡ್ತಾ ಈಕ್ವಲ್ ಟು ಮಾಡಿದ್ರೆ ಒಂದು ದೊಡ್ಡ ಸಕ್ಸಸ್ ಕಾಣಿಸುತ್ತೆ ಸರ್. ಇದರ ಹಿಂದೆ ಇಷ್ಟೇ, ಏನಿಲ್ಲ, ಭಾಳ ಸಿಂಪಲ್. ಏನು ಅಂತಂತಂದರೆ ನನಗೆ ಇಡೀ ಸಿನಿಮಾದಲ್ಲಿ ಕಾಣಿಸಿದ್ದು ಈ ಟೀಮಿಗೆ ಆ ಸಿನಿಮಾ ಮೇಲಿರೋ ಅಂಥ ಪ್ರೀತಿ ಸರ್. ಪ್ರೀತಿ ಅಷ್ಟೇ ಅದು. ಆ ಪ್ರೀತಿಯ ಹಿಂದೆ ಇವರ ಶ್ರಮ ಇದೆ, ಗೊತ್ತಾ? ಇವರ ಶ್ರಮ ಮತ್ತು ಪ್ರೀತಿ ಇವತ್ತು ಗರಡಿನ ಇನ್ನೂ ದೊಡ್ಡ ಶಕ್ತಿಯುತವಾದಂಥ ಒಂದು ಪ್ರಾಜೆಕ್ಟ್ ಆಗಲಿಕ್ಕೆ ಕಾರಣ ಏನು ಅಂದರೆ ಇಡೀ ತಂಡ ನೋಡಿ ಇಲ್ಲೇ ಇದ್ದಾರೆ. ಇಡೀ ತಂಡ ಅವರ ಬೆವರನ್ನು ಇಟ್ಟಿರೋವಂಥದ್ದು. ದೇವರಾಗಲಿ ಆಡಿಯನ್ಸ್ ಆಗಲಿ ಬೆವರನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಅನ್ನೋವಂಥದ್ದು ನನಗೆ ಗೊತ್ತು. ಆ ಒಂದು ಯಶಸ್ಸು, ಆ ಒಂದು ಆಶೀರ್ವಾದ ಈ ಸಿನಿಮಾ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಈ ದೀಪಾವಳಿಗೆ ಭಾಳ ಒಂದು ಬಂಪರ್ ಗಿಫ್ಟು ಈ ತಂಡದಿಂದ ನಿಮಗೆಲ್ಲರಿಗೂ ಸಿಗ್ತಾ ಇರುತ್ತೆ, ನಮಗೆಲ್ಲರಿಗೂ ಸಿಗ್ತಾ ಇರೋವಂಥದ್ದು. ಈ ಒಂದು ಗಿಫ್ಟನ್ನು ಖಂಡಿತವಾಗಲೂ ನಾವು ಭಾಳಷ್ಟು ತಿಂಗಳಾಗಿರ್ಬೋದು, ಭಾಳಷ್ಟು ವರ್ಷಗಳು ಮೆಲುಕು ಹಾಕ್ಕೊಳ್ಳೋ ಒಂದು ಸಿನಿಮಾ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಗರಡಿ ಸರ್, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ನಾನು ಮೊದಲಿಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ನಾನು ಅಭಿಮಾನಿ, ಹಾಗೂ ನನ್ನ ಕುಟುಂಬದವರೇ ತಯಾರು ಮಾಡಿದಂಥ ಸಿನಿಮಾ ಅಂತ ಹೇಳಬಲ್ಲೆ. ಬಿ ಸಿ ಪಾಟೀಲ್ ಸರ್ ಅವರು ಹಾಗೂ ನನ್ನ ತಂಗಿ ಸೃಷ್ಟಿ, ಅದ್ಭುತವಾದಂಥ ಸಿನಿಮಾ. ಕೌರವದ ನಂತರ ಅವ್ರನ್ನ ತೆರೆ ಮೇಲೆ ನೋಡಿ ತುಂಬಾ ಖುಷಿ ಆಯಿತು. ಅದೇ ಒಂದು ಕಡಕ್ ಆ್ಯಕ್ಟಿಂಗ್ ಅವ್ರದ್ದು. ಯೋಗರಾಜ್ ಭಟ್ ಅವರು ಅವರ ಗರಡಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಸಿನಿಮಾ ಬಂದಿದೆ. ಸಿನಿಮಾದಲ್ಲಿ ನಾಯಕರು ಬಡವರ ಮಕ್ಕಳು ಅಂತ ಹೇಳ್ತಾನೆ, ತುಂಬ ಶ್ರೀಮಂತವಾಗಿ ಅಭಿನಯಿಸಿದ್ದಾರೆ. ವೆರಿ ಪ್ರಾಮಿಸಿಂಗ್ ಕಲಾವಿದ ಅಂತ ಅನ್ನಿಸ್ತಾರೆ ನನಗೆ. ಎಲ್ಲರೂ ನಾಯಕಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹರಿಕೃಷ್ಣ ಅವರ ಸಂಗೀತ ತುಂಬ ಚೆನ್ನಾಗಿತ್ತು. ಎಲ್ಲರೂ ಆ ಚಿಕ್ಕ ಮಗು, ಆ ಚಿಕ್ಕ ವಯಸ್ಸಿನಲ್ಲಿ ದರ್ಶನ್ ಅವರು ಚಿಕ್ಕ ವಯಸ್ಸಿನಲ್ಲಿ ಆ್ಯಕ್ಟ್ ಮಾಡಿದಂಥ ಒಂದು ಮಗು, ಪ್ರತಿಯೊಬ್ಬ ಕಲಾವಿದರನ್ನ ತುಂಬ ಚೆನ್ನಾಗಿ ನಿರ್ದೇಶಕರು ಅವರ ಗರಡಿಯಲ್ಲಿ ಪಳಗಿಸಿದ್ದಾರೆ. ತುಂಬ ಅತ್ಯುತ್ತಮವಾದಂಥ ಒಂದು ಒಳ್ಳೆ ಸಿನಿಮಾ. ನಮ್ಮ ತನ ಕಾಣುತ್ತೆ ಈ ಸಿನಿಮಾದಲ್ಲಿ. ಎಲ್ಲ ನಮ್ಮ ನಮ್ಮ ಕಲಾವಿದರೇ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ, ಈ ಗರಡಿಗೆ ಶುಭವಾಗಲಿ, ನಿಮಗೂ ಕೂಡ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಒಳ್ಳೆದಾಗ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.